ಯಾಕೋ ಬೈ ಚಾನ್ಸ್ ಯಾಕೋ ತಪ್ಪು ಮೊಬೈಲ್ ಯಾಕೋ ಪ್ರಾಬ್ಲಮ್ ಕೊಡ್ತಾ ಇದೆ, ಒಂದು ಒಳ್ಳೆ ಬೇಜಾರು ಮಾಡ್ಕೋಬಿಡಿ ದಯವಿಟ್ಟು. ಎಲ್ಲ ನೋಡ್ತಾ ಇರೋರಿಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಬೇಜಾರು ಮಾಡ್ಕೋಬಿಡಿ. ಇವತ್ತು ನೋಡಿ ಒಬ್ಬ ವ್ಯಕ್ತಿ ಬಗ್ಗೆ ತೇಜಾವಹನೆ ಮಾಡೋದು, ನಾನು ಅಷ್ಟೇ ಒಬ್ಬ ವ್ಯಕ್ತಿ ಬಗ್ಗೆ ತೇಜಾವಹನೆ ಮಾಡೋದು ಬರೀ ನೋವಾಗುತ್ತೆ. ಅಂಥದ್ರಲ್ಲಿ ಈ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇರುವಂಥ ಕರ್ನಾಟಕ ಸುಪುತ್ರ ಅಂತ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರಲ್ಲ, ಇವತ್ತು ನೀವೇ ತಿಳ್ಕೊಳ್ಳಿ ಬಂಧುಗಳೆ. ಸಮಾಜದ ಬಗ್ಗೆಲಿ ಮಾತಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆಲಿ ಈ ರೀತಿ ಮಾತಾಡ್ತಾರಲ್ಲ, ನೀವೇ ತಿಳ್ಕೊಳ್ಳಿ. ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರಿಗೆ ನಾನು ಧೈರ್ಯವಾಗಿ ಹೇಳ್ತಾ, ಇವತ್ತು ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಫೋನ್ ತೆಗಿತಾ ಇಲ್ಲ, ನಂದು ಫೋನು ಸುಮಾರು ಸತಿ ಫೋನ್ ಮಾಡಿದ್ದೀನಿ ಫೋನ್ ತೆಗಿತಾ ಇಲ್ಲ. ತಾಕತ್ತಿದ್ರೆ ತೆಗಿಯೋರೇನೋ, ಮೋಸ್ಟ್ಲಿ ಅವ್ರಿಗೂ ಭಯ ಬಂದ್ಬಿಟ್ಟಿರ್ಬೇಕೇನೋ, ಯುವಕರು ಒಗ್ಗಟ್ಟಾಗಿದ್ದಾರೆ ಅಂತೇನೋ. ಒಂದು ಮಾತು ಹೇಳ್ತೀನಿ ಕೇಳಿ, ಪಬ್ಲಿಕ್ ಟಿ ವಿ ಅಂತ ಮಾಡ್ಕೊಂಡಿದ್ದೀರ ನೀವು, ಪಬ್ಲಿಕ್ಗೆ ಅಲೋ ಪಬ್ಲಿಕ್ ಮಾತ್ರ ಅಲೋ ಮಾಡಬೇಕು ಅಂತ ಇದ್ದೀರಾ, ನೀವು ಕೆಲವರು ಕೆಟ್ಟ ಸಮಾಚಾರ ತೋರಿಸ್ಬೇಕು ಅಂತ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ತಿಳ್ಕೊಳ್ಳಿ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ ರಂಗನಾಥ್, ನಾನು ನಿಮ್ಮ ಬಗ್ಗೆ ತುಂಬ ಗೌರವ ಇತ್ತು, ಪಬ್ಲಿಕ್ ಟಿ ವಿ ರಂಗನಾಥ್ ಬಗ್ಗೆ ತುಂಬ ಗೌರವ ಇತ್ತು. ನೀವು ತೋರಿಸುವಂಥ ವಿಚಾರಗಳನ್ನ ಸಮಾಜಮುಖವಾಗಿ ಒಳ್ಳೆ ಕೆಲಸ ರೀತಿಯಲ್ಲಿ ತೋರಿಸ್ಬೇಕು ನೀವು. ಆದರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ನೀವು ತೋರಿಸ್ತಾದಂಥ ಇದೆಯಲ್ಲ ಮಾರ್ಕ್ ಮಾಡಿ ತೋರಿಸ್ತಾ ಹೇ ಒಂದಂತ, ಅದು ಚೂತಿಯ ಕೆಲಸ ಮಾಡೋಂಥ ಕೆಲಸ ತೋರಿಸ್ತಾ ಇದ್ದೀನಿ ನೀವು. ರೇ ಕರ್ನಾಟಕದಲ್ಲಿ ಮಾಡಿರೋಂಥ ಒಳ್ಳೆ ಕೆಲಸದ ಬಗ್ಗೆ ತೋರಿಸ್ರಿ. ಇವತ್ತು ಎಂತೆಂಥ ಕೆಲಸ ಮಾಡಿದ್ದಾರೆ ರೀ ಸಿದ್ದರಾಮಯ್ಯವರು, ಅವ್ರ ಬಗ್ಗೆ ತೋರಿಸ್ರಿ. ಎ ಒಂದು ಅಂತ ತೋರಿಸ್ತಾ ಇದ್ದೀರಲ್ರಿ ನೀವು, ನ್ಯಾಯ ಐತೆ ಅಂದರೆ ನಿಮಗೆ ನ್ಯಾಯದ ಪರವಾಗಿ ನೀವು ಸಮಾಜ ಪರಿವರ್ತನೆ ಮಾಡೋ ಚಾನಲ್ ಏನ್ರಿ ನಿಮ್ಮದು? ಸಮಾಜ ಪರಿವರ್ತನೆ ಮಾಡೋ ಚಾನಲ್ ಅಲ್ಲ ನಿಮ್ಮದು, ನಿಮ್ಮದು ಯಾವುದೋ ಒಂದು ಏಜೆಂಟ್ಗೆ ಬುಕ್ ಆಗಿರೋ ಚಾನಲ್ ಪಬ್ಲಿಕ್ ಚಾನಲು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಇಂದು ನೀವು ಕೆಲಸ ಮಾಡೋ ಅಧಿಕಾರಿಗಳಿಗೆ ಸಿಕ್ಕಾಪಡೆ ತೊಂದರೆಗಳು ಕೊಡ್ತಾ ಇದ್ದೀರಾ. ನೀವು ಮಾತಾಡ್ತಾ ಇರೋ ಲೈವ್ಗಳು ಪ್ರೋಗ್ರಾಮ್ಗಳು ಎಲ್ಲೋ ಯಾವುದೋ ಪಕ್ಷಕ್ಕೆ ಒಂದು ಅಡಿಟ್ ಆಗಿಬಿಟ್ಟಿದ್ದೀರಾ ಅಂತ ರೀತಿ ತೋರಿಸ್ತಾ ಇದ್ದೀರಿ ನೀವು. ಯಾರೋ ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾನೋ ಅವನನ್ನು ತೋರಿಸೋಂಥ ಕೆಲಸ ನೀವು ಮಾಡಬೇಕು. ಪಬ್ಲಿಕ್ ಟಿ ವಿ ಅನ್ನೋರು ನೀವು ತೋರಿಸೋಂಥ ರೀತಿ ಜನ ಮೆಚ್ಚಬೇಕು, ಆ ರೀತಿ ತೋರಿಸ್ಬೇಕು. ಎಲ್ಲೋ ಪೆನ್ನಿಂಗ್ ಹಿಡ್ಕೊಂಡು ಎಣ್ಣೆ ಹಾಕೊಂಡು ಬಂದು ಕುಡಿದ್ಬಿಟ್ಟು ಮಾತಾಡ್ತಾರಲ್ಲ, ಆ ರೀತಿ ಮಾತಾಡೋದಲ್ಲ ನೀವು. ತಿಳ್ಕೊಳ್ಳಿ ಹೇಳ್ತೀನಿ, ನಿಮ್ಮ ಚಾನಲ್ ಬಗ್ಗೆ ಸುಮಾರು ಜನಕ್ಕೆ ನಂಬಿಕೆ ಇತ್ತು, ಇವಾಗ ನೀವು ತೋರಿಸ್ತಾ ಇರೋ ಚಾನಲ್ ನಿಮ್ಗೆ ತೋರಿಸ್ತಾ ಇರೋ ಪಬ್ಲಿಕ್ ಟಿ ವಿ ಮೇಲೆ ಜನಕ್ಕೆ ನಂಬಿಕೆನೇ ಇಲ್ಲ. ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ನೀವು ತೋರಿಸುವಂಥದ್ದು ಏನೋ, ಮೋಸ್ಟ್ಲಿ ನೀನೇನೇನೋ ರಂಗನಾಥ್ ಎಲೆಕ್ಷನ್ ನಿಂತ್ಕೊಂಡ್ಬಿಡುವುದೇನೋ ಮೋಸ್ಟ್ಲಿಗೆ. ಆಯ್ತಪ್ಪ, ನಿನ್ನ ತಾಕತ್ತಿದ್ರೆ ನಿನ್ನ ದಮ್ಮಿದ್ರೆ ಎಲೆಕ್ಷನ್ ನಿನ್ನು ತೋರಿಸು, ನಿನ್ನ ಪವಾಡ ತೋರಿಸು. ಸುಮ್ಮನೆ ಸುಮ್ಮನೆ ಯಾಕೆ ಪಾಪ ಏ ಮಾರ್ಕ್ ಮಾಡ್ಬಿಟ್ಟು ಏ ಒನ್ ಅಂತ ತೋರ್ಸಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟರು? ನೀನು ಜಡ್ಜ ಕಾನೂನು ನಿನ್ಗೇನಾದ್ರು ಗೊತ್ತೇ? ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ನೀನೇನಾರು ಓದಿದ್ದೀನಿಯಾ? ಓದಿರೋ ರೀತಿ ತೋರಿಸಲ್ಲ ಕಣೆಯ. ಒಬ್ಬ ಅಪರಾಧಿ ಕೂಡ ಮಾಡಿದ್ರು ಒಬ್ಬ ಯಾವುದೇ ಒಬ್ಬ ಅಪರಾಧಿ ಯಾವುದೇ ಕೃತ್ಯವನ್ನು ಕೂಡ ಮಾಡಿದರೆ ಅವನ ದಂಡಿಸೋ ಅಧಿಕಾರ ನ್ಯಾಯಾಲಯಕ್ಕಿದೆ, ನಿನಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಅಪರಾಧಿ ಕೂಡ ಮಾಡಿದ್ರೂ ಅವನ ಕೇಳೋ ಕೋರ್ಟ್ ಕೇಳೋವಂಥ ನ್ಯಾಯಾಲಯ ಒಂದಿದೆ, ಆ ನ್ಯಾಯಾಲಯ ಕೇಳುತ್ತೆ ನೀನು ಹೆಂಗೆ ಏ ಒಂದು ಅಪರಾಧಿ ಅಂತ ತೋರಿಸ್ತೀನಿ. ನೀನು ನಿನಗೆ ಯಾರಿಗೆ ಒಕ್ಕನ ಕೊಟ್ಟವಂಥವ್ರು? ನಿನಗೆ ಯಾರಿಗೆ ಒಕ್ಕಂತ ಕೊಟ್ಟವಂಥವ್ರು? ನೀನು ನಿನಗೆ ಇದು ಮೊದಲನೇ ಸತಿ ವಾರ್ನಿಂಗ್ ಕೊಡ್ತಾರೆ, ನಾನು ಯಾವತ್ತು ಬಂದಿರಲಿಲ್ಲ, ಇವತ್ತು ನಾನು ಬಂದಿದ್ದೀನಿ. ಇವತ್ತು ಈ ನಿಜ ಹೇಳ್ತೀನಿ, ಇವತ್ತೆಲ್ಲ ಇವತ್ತೇನು ನಾನು ಲೈವ್ ನೋಡ್ತಾ ಇದ್ದೀನಿ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪಕ್ಷ ಭೇದ ಬರೀತಿ, ಯಾವುದೇ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಇವತ್ತು ಒಬ್ಬ ಹಿಂದುಳಿದ ವರ್ಗವ್ರಿಗೆ ಆಗ್ತಾರೋಂಥ ನೋವಿದು, ನಮ್ಮ ನೋವಿದು, ಹಿಂದುಳಿದ ವರ್ಗದವ್ರಿಗೆ ಆಗ್ತಾರಂಥ ನೋವಿದು. ಒಬ್ಬ ಮುಖ್ಯಮಂತ್ರಿನ ತೇಜಾವಹನೆ ಮಾಡಿದ್ದಾನೆ ರಂಗನಾಥ್, ಇದ್ರ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ, ಅವ್ನ ಪ್ರಕೃತಿನ ದಹಿಸಬೇಕಾಗುತ್ತೆ, ಅವ್ನ ಚಾನಲ್ ಮುಂದೆ ಕುತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇವನು ಹಿಂಗೆ ಆಡಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಸುಮಾರು ಜನಕ್ಕೆ ಪ್ರಾಬ್ಲಮ್ ಕೊಡ್ತಾನೆ, ಇವನು ಸುಮಾರು ಜನಕ್ಕೆ ನೋವು ಕೊಡ್ತಾನೆ. ಇವನು ಇವಾಗಲೇ ಎಚ್ಚೆತ್ಕೋಬೇಕು ಪಬ್ಲಿಕ್ ಟಿ ವಿ ಅವರು, ಏನು ತೋರಿಸೋ ಮಾತುಗಳಾದು ಏನು ಅವ್ರ ಇದು ಉಯ್ಯೋ ಮಳೆಗೆ ಬೀಸೋ ಗಾಳಿಗೆ ಯಾರನ್ನ ತಡೆಯೋಕ್ಕಾಗುತ್ತಾ? ಮಳೆ ಹೋದ್ರೂ ಕಷ್ಟ, ಮಳೆ ಹೋಗಿ ಬರಗಾಲ ಬಂದ್ಬಿಡ್ತು ಸಿದ್ದರಾಮಯ್ಯ ಫೀಲ್ಡಲ್ಲಿ ಬರಗಾಲ ಬಂದ್ಬಿಡ್ತಪ್ಪ ಅಂತ ಅದನ್ನು ತೋರಿಸ್ತೀರ ನೀವು? ರೇ ಎಂಥ ಸರ್ಕಾರ ಮಾಡಿದಾರೆ ನೋಡ್ರಿ, ಇಡೀ ಇತಿಹಾಸದಲ್ಲಿ, ಇಡೀ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹೊಡೆದಿದೆ ಅಂದರೆ ತಿಳ್ಕೊಳ್ಳಿ, ಸಿದ್ದರಾಮಯ್ಯ ಹತ್ತಿದ ಕಾಲ್ಗುಣದಿಂದ, ಸಿದ್ದರಾಮಯ್ಯ ಹತ್ತಿದ ಕಾಲ್ಗುಣದಿಂದ ತಿಳ್ಕೊಳ್ಳಿ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂದರೆ ನಾನು ಸಿದ್ದರಾಮಯ್ಯ ಭಕ್ತ ಅಲ್ಲ, ಸಿದ್ದರಾಮಯ್ಯವ್ರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ನಾನು ಗೌರವ ಕೊಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಲಿ ಅವ್ರಿಗೆ ಗೌರವ ಕೊಡ್ತೀವಿ, ತಿಳ್ಕೊಳ್ಳಿ. ಅಂಥದ್ರಲ್ಲಿ ನೀನು ಪಬ್ಲಿಕ್ ಟಿ ವಿ ರಂಗನಾಥ್ ಈ ರೀತಿ ಸಿದ್ದರಾಮಯ್ಯವ್ರ ಬಗ್ಗೆ ತೇಜಾವಹನೆ ಮಾಡಿದ್ಯಲ್ಲ, ಅದು ಒಬ್ಬ ಮುಖ್ಯಮಂತ್ರಿ ಆದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವ್ರ ಬಗ್ಗೆ ಈ ರೀತಿ ಏ ಒಂದಂತ ಮಾರ್ಕ್ ತೋರಿಸಿದ್ಯಲ್ಲ, ಏನು ಕಳ್ತನ ಮಾಡಿದಾರ ಅಂತ ನೀನು ತೋರಿಸ್ತೇನೆ ನೀನು? ಮಳೆ ಬಂದರೆ ಛತ್ರಿ ಹಿಡಿಬೇಕಾ? ಸರ್ಕಾರ ಛತ್ರಿ ಹಿಡಿಬೇಕೇನ್ರಿ? ಹೊಣೆ ಏನು? ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಏನು ಮಾಡೋಕ್ಕಾಗುತ್ತೆ? ಇದು ಸೃಷ್ಟಿ, ದೇವ ಮಾಡಿದಂಥ ಸೃಷ್ಟಿ ಕಣ್ರಿ.
ಒಂದಲ್ಲ ಒಂದಿನ ನಾವು ಹೋಗಲೇಬೇಕು, ಸಾಯಲೇಬೇಕು ಮಣ್ಣಿಗೆ. ಹಂಗಂತ ಹಣೆ ಬರದಲ್ಲಿ ಯಾವತ್ತರಿಂದ ಸಾಯ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀರಿನ ಮೇಲೆ ಗುಳ್ಳೇದಂಗೆ ಜೀವನ, ಯಾವ ಬೇಕಾರ ಪಟ್ಟಂತ ಬಿಡ್ತದೆ ಹೇಳೋಕ್ಕಾಗಲ್ಲ. ತಿಳ್ಕೊಳ್ಳಿ ಹೇಳ್ತೀನಿ, ಅವ್ರ ಸಾವು ಹತ್ರಲ್ಲಿ ಬಂದಿತ್ತು, ಹೋಗಿದ್ದಾರೆ. ಅದು ಕೊನೆ ಯಾರು ಅಲ್ಲ, ಅದು ಭಗವಂತನ ಸೃಷ್ಟಿ, ಇದು ನೀನು ಸೃಷ್ಟಿ ಅಲ್ಲ. ಹಂಗಂದ್ರೆ ಮಳೆ ಓದ್ಬಿಟ್ರೆ ಅಂದರೆ ಸಿದ್ದರಾಮಯ್ಯ ಬಂದು ಕೊಡೆ ಹಿಡಿಯೋಕ್ಕಾಗುತ್ತಾ? ನೀನು ಹೇಳೋ ಮಾತು ಕೇಳ ರಂಗನಾಥ್, ನಿನಗೆ ಘಂಟಾಘೋಷ ಹೋಗಿರ್ತೀನಿ. ಇದೇ ಫಸ್ಟ್ ಟೈಮ್ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಅವರ ವಿಚಾರ ತಿಳ್ಕೊಂಡು ಮಾತಾಡಬೇಕು ರಂಗನಾಥ್. ನೀನು ಒಬ್ಬ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಬಗ್ಗೆ ನೀನು ಏವನ್ ಅಂತ ತೋರಿಸಿದ್ಯಲ್ಲ, ನೀನು ನಾಚಿಕೆ ಆಗಲ್ವಾ? ನೀನೊಬ್ಬ ಸಂಡ, ನೀನು ಹೇಳ್ತೀನಿ ಕೇಳು ಪಬ್ಲಿಕ್ ಟಿವಿ ರಂಗನಾಥ್, ನೀನೊಬ್ಬ ಏಜೆಂಟ್ ಕೆಲಸ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪಕ್ಷಕ್ಕೆ ಏಜೆಂಟ್ ಕೆಲಸ ಮಾಡ್ತಾ ಇದ್ದೀನಿ ರಂಗನಾಥ್. ನೀನು ಪಬ್ಲಿಕ್ ಟಿವಿ ರಂಗನಾಥ್, ನಿನಗೆ ಇವತ್ತು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ತಿಳ್ಕೊ. ನಾನು ಬೇಕಾದ್ರೆ ನೀನು ಯಾವ ಜಾಗ ಕರೀತೀಯ, ಯಾವ್ದು ಲೈವ್ ಬರ್ತೀಯ, ನಾನು ಬರೋಕ್ಕೆ ಸಿದ್ಧನಾಗಿದ್ದೀನಿ. ಆ ಎ ಒನ್ ಅಂತ ತೋರಿಸ್ಬಿಟ್ರೆ ಚಾರ್ಜ್ ಎ ಟು ಅಂತ ತೋರಿಸ್ತಾ ಇದೆಯಲ್ಲ, ನಿನ್ನ ನಾಚಿಕೆ ಆಗುತ್ತಾ? ನಿನ್ನ ಟಿ ವಿ ಚಾನಲ್ ಅದು, ನಿನ್ನ ಚಾನಲ್ ಒಂದು ಏನು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಚಾನಲ್ ಏನಪ್ಪ ಅದು? ನಿನ್ನ ಚಾನಲ್ಲು ಸಮಾಜಮುಖವಾಗಿ ಸಮಾಜದಲ್ಲಿ ಆಗು ಹೋಗುವ ಕೊರತೆಗಳನ್ನು ಎತ್ತಿಡಿಯುವಂಥ ಚಾನಲ್ ಆಗಬೇಕು. ಆ ನೀರು ಬಂದಿದೆ, ಮಳೆ ಊದಿದೆ, ಓಕೆ ಒಪ್ಕೊಳ್ಳೋಣ, ಮಳೆ ಊದಿದೆ ಅದಕ್ಕೆ ಸರ್ಕಾರ ಹೊಣೆ ಆಗುತ್ತಾ? ಆ ಸರ್ಕಾರ ಮಳೆ ಊದೋದಂಗೆ ಏನಾರ ಮಾಡಬೇಕಾ? ಸೃಷ್ಟಿ ರೀ ಈ ಸೃಷ್ಟಿ, ಭೂಮಿ ತಾಯಿ ಸೃಷ್ಟಿ, ಇದು ಏನಾಗಬೇಕೋ ಅದು ಅವಳು ಬರೆದಿರ್ತಾರೆ, ನಾವೆಲ್ಲ ಬರೆದಿರೋದು, ರಾಜ್ಯ ಸರ್ಕಾರ ಎಲ್ಲ ಬರೆದಿರೋದು. ಆ ಏನೋ ಬೈ ಚಾನ್ಸ್ ಮಳೆ ಹೋಗ್ತಿದೆ, ಏನೋ ಆಗಿದೆ, ರಾಜ್ಯ ಸರ್ಕಾರಕ್ಕೆ ಸ್ವತ್ತಿರುವಂಥ ವ್ಯಕ್ತಿಗಳಿಗೆ ಪರಿಹಾರ ಧನನ ಕೊಡಿ ಅಂತ ಒಂದು ಮಾಧ್ಯಮದಲ್ಲಿ ಕೇಳುವುದು, ಕೇಳೋಣ ನಾವೂ. ಆ ಅದು ಒಪ್ಕೊಳ್ಳೋಣ. ನೀನು ಎಮಾರ್ ಎ1 ಅಪರಾಧಿ ಅಂತ ತೋರಿಸ್ತಾ ಇದೆಯಲ್ಲ, ನೀನು ಯಾರು ಕೊಟ್ಟೋರು? ಒಬ್ಬ ಅಪರಾಧಿಗೂ ಕೂಡ ಕಾನೂನಿನಲ್ಲಿ ಡಿಸಿಷನ್ ತಗೋಬೇಕಾಗಿರೋದು ನ್ಯಾಯಾಲಯ. ನ್ಯಾಯಾಲಯ ಅವನು ಅಪರಾಧಿನೋ ಅಪರಾಧಿ ಇಲ್ಲ ಅಂತ ಡಿಸಿಷನ್ ಮಾಡೋಕ್ಕೆ ನ್ಯಾಯಾಲಯ ಇದೆ, ದಯವಿಟ್ಟು ತಿಳ್ಕೊಳ್ಳಿರ್ತೀನಿ. ಆ ಅದಕ್ಕೋಸ್ಕರ ಇವತ್ತೇನು ನಾ ಲೈವ್ ನೋಡ್ತಾ ಇದ್ದೀರಾ ಬಂಧುಗಳೇ, ತಿಳ್ಕೊಳ್ಳಿ. ಇವತ್ತು ಒಬ್ಬ ಮುಖ್ಯಮಂತ್ರಿ ಅಂಥ ಘನ ಸರ್ಕಾರದ ಮುಖ್ಯಮಂತ್ರಿಗೆ ತೇಜಾವಣೆ ಮಾಡ್ತಾ ಇದ್ದಾರೆ ಅಂದರೆ ಈ ನಮ್ಮಂಥ ಕೆಲವು ಮಧ್ಯಮದವ್ರಿಗೆ ಬಡವರುಗಳಿಗೆ ಇನ್ಯಾವ ರೀತಿ ಮಾಡ್ಬೋದು? ಆ ನಿಂದು ಕೆಲವು ಹಗರಣಗಳು ಕೂಡ ಕೆಲವ್ರ ಹತ್ರ ಇದೆ, ಅದು ನಾನು ಹುಡಿಕೊಂಡು ತಗೊಂಡು ನಾನು ಲೈವ್ ಬಂದು ಮಾತಾಡ್ತೀನಿ. ಆ ನಿಂದು ಹಗರಣಗಳು ಯಾವ್ಯಾವುದಲ್ಲಿ ಎಲ್ಲೆಲ್ಲಿ ಯಾರ್ಯಾರ್ತಾವೋ ಡೀಲ್ ಕುದುರಿಸಿರೋದು, ಕೆಲವು ವಿಚಾರಗಳು ಕೂಡ ನಮ್ಮ ಮಟ್ಟಕ್ಕೆ ಬಂದಿದೆ, ನಾವು ಸುಮ್ಮನೆ ಮಾತಾಡಲ್ಲ. ಅದು ವಿಚಾರನ ಟಿ ವಿ ಸಮೇತ ರೆಕಾರ್ಡ್ ಸಮೇತ ತಗೊಬಂದ್ಬಿಡ್ತೀವಿ, ನಾವೇನು ಸಾಮಾನ್ಯದವರಲ್ಲ, ತಗೊಬಂದ್ಬಿಡ್ತೀವಿ ನೋಡೋರಂತೆ. ತಿಳ್ಕೊಳ್ಳಿ ಬಂಧುಗಳೇ, ದಯವಿಟ್ಟು ತಿಳ್ಕೊಳ್ಳಿ. ಹಿಂದುಳಿದವರದವ್ರು ಹಿಂದವರು ಫುಲ್ಲು ಒಗ್ಗಟ್ಟಾಗೋಣ, ಇದ್ರ ವಿರುದ್ಧ ಹೋರಾಟ ಮಾಡೋಣ. ನಾವು ಕೂಡ ಇದ್ರ ಬಗ್ಗೆ ಕುಲಂಕುಷವಾಗಿ ನಮ್ಮವ್ರ ದೊಡ್ಡವ್ರನ್ನ ವಿಚಾರ ತಿಳ್ಕೊಂಡು ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಅನ್ನಬೇಕು, ತಿಳ್ಕೊಳ್ಳಿ. ಇವತ್ತು ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದರೆ ಇವತ್ತು ತಿಳ್ಕೊಳ್ಳಿ. ನಾನು ಅವಾಗಲೇ ಹೇಳಿದೆ, ಸಿದ್ದರಾಮಯ್ಯರವರ ಕಾಲಗುಣದಿಂದ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಕೆರೆ ಕಟ್ಟೆಗಳು ತುಂಬಿದೆ ಬಂಧುಗಳೇ, ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿದಿದೆ. ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ಈ ಭಾರತದಲ್ಲಿ ಪ್ರಧಾನಮಂತ್ರಿ ಮಾಡಿದಂಥ ಕೆಲಸನ ಸಿದ್ದರಾಮಯ್ಯ ಮಾಡಿದ್ದಾರೆ. ಹಸಿವು ಮುಕ್ತ ರಾಜ್ಯ ಮಾಡಿದ್ದಾರೆ. ಈ ಕೇಂದ್ರದಲ್ಲಿ ಯಾರನ್ನ ಮಾಡಿದ್ದಾರೆ ಅಂದರೆ ಹಸಿವು ಮುಕ್ತ ರಾಜ್ಯನ ಮಾಡಿದ್ದಾರೆ ಅಂದರೆ ಮಾಡಿಲ್ಲ ರೀ, ಅವ್ರ ಕೈಲಿ ಆಗಲ್ಲ. ಒಳ್ಳೆಯವ್ರು ಯಾವ್ದಾರನ, ಇವಾಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಯಾವ್ದಾರ ಒಂದು ಚಿಕ್ಕ ಮಾರ್ಕ್ ತೋರಿಸ್ಬೇಕಲ್ಲ. ಇದು ಒಂದು ವೈಟಾಳೆ ಇದೆ, ಈ ವೈಟಾಳೆ ಮೇಲೆ ಏನ, ಈ ವೈಟಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಆ ರೀತಿ ಸಿದ್ದರಾಮಯ್ಯರು, ಈ ವೈಟಾಳೆ ಎಷ್ಟು ಪವಿತ್ರವಾದವರು. ಅದಕ್ಕೊಂದು ಸ್ವಲ್ಪ ಇಂಕ್ ಹಾಕ್ಬೇಕಲ್ಲ, ಅವ್ರ ತಾಕತ್ತು ಯಾವುದು ಇಲ್ವಲ್ಲ, ಸಿದ್ದರಾಮಯ್ಯ ಬಗ್ಗೆ ಹಗರಣ ಆಗಲಿ ಯಾವುದು ಇಲ್ವಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಪೆನ್ ಮಾಡಿಕೊಂಡು ಒಂದು ಇಂಕ್ ಹಾಕ್ಬಿಡೋಣ, ಜನಗಳನ್ನ ಡಿವೈಡ್ ಮಾಡಿಬಿಡೋಣ ಅಂತ. ಏ ಪಬ್ಲಿಕ್ ಟಿ ವಿ, ನೀನೇನೇ ಮಾಡಿದ್ರು ಸಿದ್ದರಾಮಯ್ಯದು ಒಂದೇನು ರೋಮ ಕೇಳೋಕ್ಕಾಗಲ್ಲ, ಸವಾಲಾಗಿ ತಿನ್ಬೇಕಾರೆ. ಒಳ್ಳೊಳ್ಳೆ ಕೆಲಸ ಮಾಡೋದು ಅಷ್ಟೇ, ಇವತ್ತೇನು ಒಳ್ಳೊಳ್ಳೆ ಸರ್ಕಾರ, ಒಳ್ಳೊಳ್ಳೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ, ಮಿನಿಸ್ಟ್ರುಗಳಾಗಿದಾರಲ್ಲ, ಅವ್ರು ನೀನೇನು ಮಾಡ್ಕೊಳಕ್ಕಾಗಲ್ಲ. ಜನ ಅವ್ರ ಪರವಾಗಿದ್ದಾರೆ, ನಿನ್ನ ಚಾನಲ್ ನೋಡ್ಬಿಟ್ಟು ಯಾರು ಓಟ್ ಹಾಕಲ್ಲ, ಜನ ಅವ್ರ ಪರವಾಗಿದ್ದಾರೆ, ಜನ ಓಟ್ ತಕ್ಕಂಗೆ ಹಾಕ್ತಾರೆ, ತಿಳ್ಕೊಳಪ್ಪ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಕಾಮೆಂಟ್ ಮಾಡ್ತಾ ಇದ್ರೆ ತುಂಬ ಸಂತೋಷ ಆಯಿತು, ಹೇಳ್ತೀನಿ ಕೇಳಿ. ಒಗ್ಗಟ್ಟಾಗೋಣ, ಒಗ್ಗಟ್ಟಿನೇ ನಮ್ಮ ಪ್ರತಿಫಲನೆ, ಒಗ್ಗಟ್ಟೆ ನಮ್ಮ ಪ್ರತಿಫಲ ತಿಳ್ಕೊಳ್ಳಿ ಬಂಧುಗಳೇ. ಹಂಗಂತ ಹೇಳ್ತಾ ಇದ್ದೀನಿ, ಇದು ಲಾಸ್ಟ್ ಕ್ಲೈಮ್ಯಾಕ್ಸು. ಇನ್ನು ಕೆಲವೇ ದಿನಗಳಲ್ಲಿ ನಾವು ಪಬ್ಲಿಕ್ ಟಿ ವಿ ಮುತ್ತಿಗೆ ಹಾಕ್ತೀವಿ ಅಂತ ಗ್ಯಾರಂಟಿ ಮುತ್ತಿಗೆ ಹಾಕ್ತೀವಿ. ನಮ್ಮ ಹಿರಿಕರುಗಳಿದ್ದಾರೆ, ಹಿರಿಕರುಗಳ ತ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಮುತ್ತಿಗೆ ಹಾಕಿ ಹಾಕ್ತೀವಿ. ದಯವಿಟ್ಟು ಇದಕ್ಕೆ ಅಹಿಂದ ವರ್ಗದಳು, ಹಿಂದುಳಿದ ವರ್ಗದವರು, ಎಲ್ಲ ಕಮ್ಯುನಿಟಿಗಳು ಸೇರಿ ಇವ್ರ ವಿರುದ್ಧ ಪಬ್ಲಿಕ್ ಟಿ ವಿ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಅವ್ರಿಗೆ ಹಕ್ಕೇ ಇಲ್ಲ ರೀ, ಸಂವಿಧಾನ ಕಾಲಂ ಪ್ರಕಾರ ಯಾರನ್ನೂ ಅಪರಾಧಿ ಅಂತ ಹೇಳಂಗೆ ಇಲ್ಲ ರೀ. ಅಪರಾಧಿ A1 ಅಪರಾಧಿ A2 ಅಂತ ಇವನಿಗೆ ಹೇಳಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಪಬ್ಲಿಕ್ ಟಿ ವಿಗೆ ಹೇಳಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಅದನ್ನ ನಾನು ಕೇಳ್ತಾ ಇದ್ದೀನಿ ಪಬ್ಲಿಕ್ ಟಿ ವಿ ಅವ್ರಿಗೆ. ಆ
ಯಾರೋ ಒಬ್ರನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಪೆನ್ನಲ್ಲಿ ಹಿಂಗೆ ಗೀಚ್ಕೊಂಡು A1 A2 ಅಂತ ಆಗ್ತಾ ಇದೆಯಲ್ಲ ಪಬ್ಲಿಕ್ ಟಿವಿ, ನನ್ನ ಫೋನ್ ತೆಗಿತಾ ಇಲ್ಲ ನನ್ನ ಫೋನ್ ಈ ಪಬ್ಲಿಕ್ ಟಿವಿ ಏನೋ ಪಬ್ಲಿಕ್ಕೇ ಪಬ್ಲಿಕ್ ಟಿವಿ ಇರೋದು, ಪಬ್ಲಿಕ್ ಜನಗಳನ್ನ ಕಷ್ಟ ಸುಖಗಳನ್ನ ಸ್ಪಂದಿಸಾಕ್ತಾನೆ, ಫೋನೇ ಐತಲ್ಲ ಅಂದಮೇಲೆ ನಿಂದು ಯಾವುದಯ್ಯ ಚಾನಲ್ಲು, ನಿನ್ನ ಚಾನಲ್ ನಂಬರ್ ಇಲ್ಲೇ ಐತಲ್ಲಯ್ಯ, ನಿನಗೆ ಮಾಡಿದ್ದೀನಲ್ಲಯ್ಯ ರಂಗನಾಥ್, ನಿನಗೆ ಮಾಡಿದ್ದೀನಿ, ಎಷ್ಟು ಸತಿ ಮಾಡಿದ್ದೀನಿ ನನ್ನ ಫೋನು, ನಾನು ನಿನ್ನ ನಂಬರ್ ಇಲ್ಲ ಅಂತ ತಿಳ್ಕೊಂಡಿದ್ಯಾ, ನಿನ್ನ ನಂಬರ್ ಇಲ್ಲ ಆಯ್ತಾ ಹೇಳ್ತೀನಿ ತಿಳ್ಕೊ, ಎಷ್ಟು ಸತಿ ಮಾಡಿದ್ದೀನಿ ನಾನು ನಿನ್ನ ನಂಬರು, ಒಂದು ಇತ್ತಿಂದ ನೀನು ಏನಾದ್ರು ಕಾಲ್ ಕ್ಲಿಕ್ ಮಾಡಿದ್ದೀನಪ್ಪ ನನ್ನ ನಂಬರು, ನೀನು ನನ್ನ ಫೋನೇ ಕ್ಲಿಕ್ ಮಾಡಿಲ್ಲ ಅಂದರೆ ಲೆಕ್ಕ ಹಾಕೊಳಪ್ಪ. ರಂಗನಾಥ್ ನೀನು ಸಮಾಜದ ಪಬ್ಲಿಕ್ ಪರವಾಗಿ ನೀನು ಇದೆಯನ್ನಕ್ಕೆ ಇದೊಂದೇ ಕಾರಣ ಸಾಕು, ಪಬ್ಲಿಕ್ ಪರವಾಗಿ ನೀನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಇದೊಂದೇ ಸಾಕು, ಪಬ್ಲಿಕ್ ಟಿವಿ ಅಂತ ಇಕ್ಕೊಂಡು ನೀನು ಪಬ್ಲಿಕ್ ಬಗ್ಗೆ ಕೆಲಸನೇ ಮಾಡಿದೆ ನೀನು, ನಿಂದ ಆಫೀಸ್ ನಂಬರು 80 ನಿಂದ ಆಫೀಸ್ ನಂಬರು ಎಷ್ಟು ಸತಿ ಮಾಡಿದ್ದೀನಿ 080-23-57-40-41 ರಂಗನಾಥ್ ಪಬ್ಲಿಕ್ ಟಿವಿ, ರಂಗನಾಥ್ ನಂಬರ್ ಏನು ಗೊತ್ತಾ 93-41-22-74-67 ಫೋನೇ ತೆಗಿಯಲ್ವಲ್ಲಯ್ಯ, ತಾಕತ್ತಿದ್ರೆ ಫೋನ್ ತೆಗೆದ್ಬಿಟ್ಟು ಮಾತಾಡ ಆನ್ಸರ್ ಕೊಡು, ಚಾಲೆಂಜ್ ಆಗ್ತಾ ಇದ್ದೀನಿ, ತಾಕತ್ತಿದ್ರೆ ಫೋನ್ ತೆಗೆದ್ಬಿಟ್ಟು ಚಾಲೆಂಜ್ ಫೋನ್ ತೆಗೆದ್ಬಿಟ್ಟು ಆನ್ಸರ್ ಕೊಡು, ಕೋವುಗಳಿಗೆ ಸೃಷ್ಟಿ ಮಾಡೋದು ನಿನ್ನಂಥವ್ರಿಂದ, ನಿನ್ನಂಥ ಚಾನಲಿಂದ, ಭ್ರಷ್ಟ ಚಾನಲ್ನಿಂದು, ಯಾವುದೋ ಒಂದು ಒಂದು ಏಜೆಂಟ್ಗೆ ಕೆಲಸ ಮಾಡ್ತಾರಂಥ ಪಬ್ಲಿಕ್ ಚಾನಲ್ನಿಂದು, ಪಬ್ಲಿಕ್ ಟಿವಿ ಚಾನಲು, ಇದಕ್ಕೆ ಮುಖಾಂತರ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಚಾನಲ್ ಬೋಗಸ್ ಚಾನಲು, ನೀನು ಪಬ್ಲಿಕ್ನವ್ರಿಗೆ ಕೆಲಸ ಮಾಡೋವಂಥ ಚಾನಲ್ ಅಲ್ಲ, ಒಂದು ಏಜೆಂಟ್ ಪರವಾಗಿ ಕೆಲಸ ಮಾಡೋ ರಂಗನಾಥ್ ಚಾನಲ್ ಪಬ್ಲಿಕ್ ಚಾನಲ್. ದಯವಿಟ್ಟು ಬಂಧುಗಳೇ ತಿಳ್ಕೊಳ್ಳಿ, ಇವರು ಪಬ್ಲಿಕ್ ಚಾನಲ್ ಅವರು ಯಾರ್ಯಾರ್ತಾವ ಎಷ್ಟೆಷ್ಟು ದುಡ್ಡುಗಳನ್ನ ಯಾವ್ಯಾವ ಫಂಕ್ಷನ್ ಮಾಡಬೇಕು ಏನೇನು ಮಾಡಬೇಕು ಯಾರ್ಯಾರ್ತಾವ ದುಡ್ಡು ಇಸ್ಕೊಂಡು ಒಳಗಡೆ ಕೊಡ್ತಾರೆ ಅಂತ ಕೆಲವರು ನಮಗೆ ಕೊಟ್ಟಿದ್ದಾರೆ ಮಾಹಿತಿ, ಆ ಮಾಹಿತಿ ಪ್ರಕಾರ ನಾವು ಬರ್ತೀವಿ, ಇನ್ನೇನು ಬರ್ತೀವಿ ಅಂದರೆ ಏನು ಸಾನೇ ದಿನ ತಗೊಳಲ್ಲ ನಾವು, ಮ್ಯಾಕ್ಸಿಮಮ್ 20 ದಿನ ತಗೊಂಡು ಬಂದೇ ಬರ್ತೀವಿ ಲೈವ್ಗೆ, ನಿನ್ನ ಚಾನಲ್ಲೇ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ನನ್ನಂಥವ್ನ ಕರಿ ನಿಮ್ಮ ಚಾನಲ್ಗೆ ಬರ್ತೀನಿ ಮಾತಾಡ್ತೀನಿ, ನಾನೇನು ಸ್ಕೋಪ್ ತಗೊಳಕ್ಕೆ ಮಾಧ್ಯಮ ಮುಂದೆ ನಾವು ಆ ರೀತಿ ಎಲ್ಲ ಮಾಡೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವು, ನೀನು ಅಷ್ಟೇ ಸಮುದಾಯದ ಪರವಾಗಿ ಹಿಂದುಳಿದವರದ ಪರವಾಗಿ ರಾಜ್ಯದ ಪರವಾಗಿ ಕೆಲಸ ಅಂತ ಮಾಡೋದು ಕಲೀರಿ, ಸುಮ್ಮನೆ ಮಳೆ ಊದಿದ್ಕೇನೆ A1 A2 ಅಂತ ತೋರಿಸ್ತೀಯಲ್ಲಯ್ಯ, ನಿನ್ನ ಕಾನೂನು ನಿನ್ನ ಕಾನೂನು ನಿಮ್ಮ ಅಪ್ಪನ ಮನೆ ಸುತ್ತೇನೆಯ, ಕಾನೂನು ನಿಮ್ಮ ಅಪ್ಪನ ಮನೆ ಸುತ್ತ, ನಾವಿದ್ರೆ ನಿನ್ನಂಥ ಚಾನಲ್ ಎಷ್ಟು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ನಾವಿಲ್ಲ ಅಂದರೆ ನಿನ್ನ ಚಾನಲೇ ಇಲ್ಲ, ಜನ ನೋಡಿದ್ರೆ ನಿನ್ನ ಚಾನಲ್ಲು, ಜನ ನೋಡಿದ್ರೆ ನಿನ್ನ ಚಾನಲ್ ಇಲ್ಲ, ತಿಳ್ಕೊ, ಯಾವುದೋ ಒಂದು ಏಜೆಂಟ್ ಕೆಲಸ ಬಿಟ್ಬಿಟ್ಟು ಸಮಾಜ ಪರಿವರ್ತನವಾದಂಥ ಕೆಲಸ ಮಾಡಲಿ ನಿನ್ನ ಚಾನಲ್ಲು, ಒಪ್ಕೋತೀನಿ, ನಿನ್ನ 4 ದಿನದಿಂದ ಯಾವುದೋ ಸಿಕ್ಲಿಲ್ವೇನೋ ವಿಚಾರಗಳು, ಮಳೆ ಊದ್ಬಿಡ್ತು, ಗುಂಡಿಗಳು ನೀರು ತುಂಬ್ಕೊಬಿಡಿತಲ್ಲ, ಒಂದು ಯಾರೋ ಪಾಪ ಸುಮ್ನಳ್ಳಿ ಬ್ರಿಡ್ಜಲ್ಲಿ ಪಾಪ ಮೋರಿ ದಾಟಕ್ಕೆ ಹೋಗಿದ್ದಾರೆ, ಪಾಪ ನೋವಾಗುತ್ತೆ, ನಮಗೂ ನೋವಾಗುತ್ತೆ, ಒಂದು ಜೀವ ಪಡಿಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ, ತಾಯಿ ಎತ್ತಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೂ ಜೀವ ಇದೆ, ಬೈ ಚಾನ್ಸ್ ಮಿಸ್ ಆಗಿ ಹೊರಟೋಗಿದ್ದಾರೆ ಪಾಪ, ಅವರು ಕೂಡ ನಾವು ಶೋಕಾಚರಣೆ ಮಾಡಿದ್ದೀವಿ ಬೆಳಿಗ್ಗೆ, ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತೀಯಲ್ಲ, ನಿಮ್ಮ ಚಾನಲಿಂದ ಎಂಥ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಏನೇನು ಒಳ್ಳೆ ಕೆಲಸ ಮಾಡಿದ್ಯಪ್ಪ ನಿಮ್ಮ ಚಾನಲ್ಲಿ, ಬಡವ್ರ ಬಗ್ರಿಗೆ ನೆಲೆ ಕೊಡಿಸಿದ್ಯಾ, ಸೂರು ಒದಗಿಸ್ಕೊಟ್ಟಿದ್ಯಾ, ಏನು ಮಾಡಿದ್ಯಪ್ಪ, ನೀನು ಬದುಕಿದ್ಯಾ, ನಿಮ್ಮೋರು